ಪುಟ್ಟ ಸಾಕಮ್ಮ. ಏನು ಎಲ್ರು ಇಷ್ಟೊಂದು ಮೌನವಾಗಿದ್ದೀರ? ಎಲ್ರು ಮೌನ ವ್ರತ ಮಾಡ್ತಿದ್ದೀರಾ? ಇಡೀ ದಿನ ನೀನು ವಟ ವಟ ಅಂತಿದ್ರೆ ಯಾರ ತಾನೇ ಮಾತಾಡಕ್ಕಾಗತ್ತೆ? ನೆಮ್ಮದಿಯಾಗಿ ಊಟ ಮಾಡಕ್ ಬಿಡು, ಆಮೇಲೆ ಯಾರು ನಿದ್ದೆ ಮಾಡ್ಬೋದು. ಮಲಗದ್ ಕೂಡ ಕುಂಭಕರ್ಣದ ತರ ಗೊರ್ಕ ಹೊಡ್ಕೊಂಡು ನಿದ್ದೆ ಮಾಡ್ತೀರಾ? ಅದಕ್ಕಿಂತ ಸುಖ ನಿದ್ದೆ ಬೇಕಾ? ಸಿಂಧು, ಈ ಟೈಮಲ್ಲಿ ಚಾರು ಮನೇಲಿ ಇರ್ಬೇಕಾಗಿತ್ತಲ್ವಾ? ಅವಳು ಮನೇಲಿದ್ರೆ ಇಡೀ ಮನೆ ತುಂಬಾ ಚಿಂಕುಳ್ಳಿ ತರ ಓಡಾಡೋಳು. ಅವಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ನೋಡು. ಇನ್ನೇನ್ ಬರ್ತಾಳಲ್ಲ ಬಿಡಿ, ಒಬ್ಳೆ ಅವಳ ಅಪ್ಪ ಅಮ್ಮನ ಹತ್ರ ಮಾತಾಡಕ್ ಹೋಗಿದ್ದಾಳೆ. ಹ, 24 ಗಂಟೆಲಿ ತಾಳಿ ಕಟ್ಲೇಬೇಕು ಅಂತ ಹೇಳಿದಾಳಲ್ಲ, ಮೋಸ್ಟ್ಲಿ ಅದ್ರ ಬಗ್ಗೆನೆ ಮಾತಾಡಕ್ ಹೋಗಿರ್ಬಹುದು. ನಾನ್ಯಾಕ್ ತಾಳಿ ಕಟ್ಲಿ? ನನ್ ಕೈ ಕಡ್ದು ಹಾಕಿದ್ರು ಆ ರಾಕ್ಷಸಿಗೆ ಮಾತ್ರ ನಾನು ತಾಳಿ ಕಟ್ಟಲ್ಲ. ಅವಳನ್ ಯಾಕೋ ರಾಕ್ಷಸಿ ಅಂತೀಯ? ಮೊದ್ಲು ಅವಳು ನಮ್ಮ ಮನೆಗೆ ಬಂದಾಗ ಅವಳು ದುಪ್ಪಟ್ಟ ಹಿಡ್ಕೊಂಡು ಅವಳು ಹಿಂದೆನೆ ಓಡಾಡ್ತಿದ್ದೆ, ಆಗ ಅವಳು ರಾಕ್ಷಸಿ ಆಗಿರ್ಲಿಲ್ವಾ? ಪಾಪ ಅವಳು, ಇದ್ದಕ್ಕಿದ್ದ ಹಾಗೆ ಪ್ರೇಮಿಂದ ತಾಳಿ ಮಾಯ ಆಗತ್ತೆ, ಮತ್ತೆ ಅದೇ ಜಗಕ್ಕೆ ತಾಳಿ ಬಂದು ಬೀಳತ್ತೆ. ಇನ್ ಮುಂದೆ ಹೀಗೆಲ್ಲ ಆಗಬಾರ್ದು ಅಂತಾನೆ ಅವಳು ಇಂಥ ನಿರ್ಧಾರ ತಗೊಂಡಿರೋದು. ತಾಳಿ ತೆಗ್ದವ್ರೆ ಸುಮ್ನೆ ಇದ್ರು, ನೀನೇನೋ ದೊಡ್ಡ ಹೀರೋ ಆಗಕ್ ಹೋಗಿ ಸರಿಯಾಗಿ ಒಗ್ಗಿಸ್ಕೊಂಡಿಯಲ್ಲ ಅವಳ ಹತ್ರ. ಮಾವ, ಆ ತಾಳಿ ವಿಷಯದಲ್ಲಿ ನನ್ನ ಹತ್ರ ಒಂದು ಪ್ರೂಫ್ ಇದೆ. ಹೂ ಮಾವ, ಅದನ್ನ ಯಾರು ತೆಗ್ದಿದ್ದು ಮತ್ತೆ ಯಾರು ಅದನ್ನ ಅಲ್ಲೇ ಇಟ್ಟಿದ್ದು ಅದನ್ನೆಲ್ಲ ನಾಳೆ ಚಾರು ಮುಂದೆನೆ ಪ್ರೂವ್ ಮಾಡ್ತೀನಿ. ಹೌದಾ ಮಯೂರಿ? ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ.